ವಿಧಾನಸೌಧವನ್ನ ನೋಡುವಾಗೆಲ್ಲ ಇಬ್ಬರು ಹಿರಿಯ ರಾಜಕೀಯ ಮುತ್ಸದ್ದಿಗಳು ಕಣ್ಮುಂದೆ ಬರ್ತಾರೆ. ಅವರಲ್ಲಿ ಒಬ್ಬರು ವಿಧಾನಸೌಧ ಎನ್ನುವ ಅಪೂರ್ವ ಕಟ್ಟಡದ ಕನಸು ಕಂಡ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ, ಮತ್ತೊಬ್ಬರು ವಿಧಾನಸೌಧ ಎನ್ನುವ ಮಹಾಸೌಧವನ್ನ ಉದ್ಘಾಟನೆ ಮಾಡಿದ ಮಾಜಿ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ. ಜನರಿಂದ ಸಂಗ್ರಹವಾದ ಹಣ ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿಕೊಳ್ಬಾರ್ದು. ಜನರ ದುಡ್ಡನ್ನ ವ್ಯರ್ಥ ಮಾಡುವ ಆಚರಣೆಗಳಿಗಿಂತಲೂ ಸರಳವಾದ ಸಮಾರಂಭಗಳು ಸಾಕೆನಿಸುತ್ತವೆ. ಈಗಾಗಲೇ ವಿಧಾನಸೌಧ ನಿರ್ಮಾಣಕ್ಕೆ ಆಗಿರುವ ವೆಚ್ಚವೇ ದೊಡ್ಡದು, ಹೀಗಾಗಿ ಅದ್ಧೂರಿ ಸಮಾರಂಭದ ಆಯೋಜನೆಯ ಅಗತ್ಯವಿಲ್ಲ. ಸರಳವಾಗಿ ಉದ್ಘಾಟಿಸೋಣ, ಇದರಿಂದ ಪೋಲಾಗುವ ಹಣವಾದರೂ ಉಳಿಯುತ್ತೆ. ಕಡಿದಾಳ್ ಮಂಜಪ್ಪ ಕರ್ನಾಟಕ ಕಂಡ ಮಹಾನ್ ನಾಯಕರುಗಳಲ್ಲಿ ಒಬ್ಬರು. ರೈತ ಕುಟುಂಬದಲ್ಲಿ ಜನಿಸಿ ಮಲೆನಾಡ ಸೆರಗಿನಲ್ಲಿ ಸಮಾಜವಾದಿ ಸಿದ್ಧಾಂತಗಳನ್ನು ನಂಬಿ ಬೆಳೆದವರು. ಕರ್ನಾಟಕದ ಮೂರನೇ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಘನತೆಯನ್ನ ತಂದುಕೊಟ್ಟವರು. ಕಡಿದಾಳ್ ಮಂಜಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಆಳಿತು ಕೇವಲ 73 ದಿನಗಳು ಮಾತ್ರ. ಆದರೆ ಆ 73 ದಿನಗಳಲ್ಲಿ ಮಾಡಿದ ಸಾಧನೆ, ಅವರ ಸರಳತೆ ಮತ್ತು ಪ್ರಾಮಾಣಿಕತೆ ಎಂದಿಗೂ ಪ್ರಸ್ತುತ. ಕಡಿದಾಳ್ ಮಂಜಪ್ಪನವರು ಆಡಿದಂತೆ ಮಾಡಿ ತೋರಿಸಿದವರು. ಶಾಸಕರಾಗಿ ಸಚಿವರಾಗಿದ್ದಾಗಲೂ ನಾಡಿನ ಹಾಗೂ ಜನರ ಹಿತಾಸಕ್ತಿಯನ್ನೇ ಆದ್ಯತೆಯನ್ನಾಗಿ ತೆಗೆದುಕೊಂಡು ಜವಾಬ್ದಾರಿ ಹೊತ್ತಿದ್ರು. ಕಡಿದಾಳ್ ಮಂಜಪ್ಪನವರ ಮನೋಭಾವವೇ ಅಂಥದ್ದು. ಅಪ್ಪಟ ಗಾಂಧಿವಾದಿಯಾಗಿದ್ದ ಅವರು ಸದಾಕಾಲವೂ ಜನರ ಪರ ಹಾಗೂ ರೈತರ ಪರ ಕಾಳಜಿ ಹೊಂದಿದ್ರು. ಕಡಿದಾಳ್ ಮಂಜಪ್ಪನವರು ತಮಗೆ ಆಕಸ್ಮಿಕವಾಗಿ ಹಾಗೂ ಅನಿವಾರ್ಯವಾಗಿ ಬಂದಂತಹ ಅವಕಾಶವನ್ನ ಸಮರ್ಥವಾಗಿ ಬಳಸಿಕೊಂಡ್ರು. ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಹಲವು ಮಹತ್ವದ ನಿರ್ಧಾರಗಳಿಗೆ ಕಾರಣರಾದ್ರು. ಜಮೀನ್ದಾರ್ ಪದ್ಧತಿಯನ್ನೇ ಇನ್ನೆಲ್ಲವಾಗಿಸಬೇಕು ಅನ್ನುವ ಕನಸಿಗೆ ಜೀವ ಕೊಟ್ಟು ಜಮೀನ್ದಾರ್ ಪದ್ಧತಿಯನ್ನ ನಿರ್ಮೂಲನೆಗೊಳಿಸಿ ಉಳುವವರಿಗೆ ಭೂಮಿ ಅನ್ನುವ ಹಕ್ಕನ್ನ ಎತ್ತಿ ಹಿಡಿದ್ರು. ಅಷ್ಟೇ ಅಲ್ಲ, ಗೇಣಿ ಕಾಯ್ದೆ ಪರಿಚಯವಾಗುವುದಕ್ಕೂ ಕಡಿದಾಳ್ ಮಂಜಪ್ಪನವರೇ ಕಾರಣ. ಅವರ ಮುಂದಾಲೋಚನೆ ಹಾಗೂ ದೂರದರ್ಶಿತ್ವದ ಫಲ ಎನ್ನುವಂತೆ ಎನಾಂ ಕಾಯ್ದೆ ಜಾರಿಯಾಯಿತು. ತಪ್ಪು ಎಲ್ಲೇ ಆಗಲಿ, ಅದು ಸ್ವಪಕ್ಷದವರೇ ಮಾಡಿದ್ರು ಸರಿ, ಕಡಿದಾಳ್ ಮಂಜಪ್ಪನವರು ಯಾವತ್ತಿಗೂ ಅದನ್ನ ಸಮರ್ಥಿಸಿಕೊಳ್ತಿರಲಿಲ್ಲ. 1976 ತುರ್ತು ಪರಿಸ್ಥಿತಿ ಕಾರಣಕ್ಕಾಗಿ ನಡೆದ ಘಟನೆಗಳು ಅತಿರೇಕ ಅನಿಸಿದಾಗ ಖಂಡಿಸಿದ್ರು. 32 ವರ್ಷಗಳ ಕಾಲ ಸಂಸದರಾಗಿ, ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಕಡಿದಾಳ್ ಮಂಜಪ್ಪನವರಲ್ಲಿದ್ದ ಆ ಮನೋಭಾವ ಎಳವೆಯಿಂದಲೇ ಬಂದಂಥದ್ದು. ಸ್ವಾತಂತ್ರ್ಯ ಚಳವಳಿ ಪ್ರೇರಣೆ ಅವರೊಳಗೆ ಓರ್ವ ಹೋರಾಟಗಾರನನ್ನ ಹುಟ್ಟು ಹಾಕಿತ್ತು. 1908 ಜನಿಸಿದ ಕಡಿದಾಳ್ ಮಂಜಪ್ಪನವರು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಕಡಿದಾಳ್ ಗ್ರಾಮದವರು. ತೀರ್ಥಹಳ್ಳಿ, ಶಿವಮೊಗ್ಗ, ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ಅವರು ಬಿಎ ಪದವಿಯನ್ನ ಪಡೆದ್ರು. ಬಳಿಕ ಪೂನಾಗೆ ತೆರಳಿ ಕಾನೂನು ಪದವಿಯನ್ನ ಗಳಿಸಿದ್ರು. ಅಲ್ಲಿ ಅವರಿಗೆ ಗಾಂಧೀಜಿಯನ್ನ ಹತ್ತಿರದಿಂದ ನೋಡುವ ಅವಕಾಶ ಲಭಿಸಿತು. ಗಾಂಧೀಜಿಯ ಮಾತು, ಅವರ ಸಿದ್ಧಾಂತ, ಆದರ್ಶಗಳಿಂದ ಮಂಜಪ್ಪನವರು ಪ್ರಭಾವಿತರಾಗ್ತಾರೆ. 1935 ವಕೀಲರಾಗಿ ವೃತ್ತಿ ಆರಂಭಿಸಿದ ಕಡಿದಾಳ್ ಮಂಜಪ್ಪ ವಕೀಲಗಿರಿ ಮಾಡಿತು ಕೇವಲ 3 ವರ್ಷ. 1938 ಕೆಲಸ ಬಿಟ್ಟು ಶಿವಪುರದ ಧ್ವಜ ಸತ್ಯಾಗ್ರಹದಲ್ಲಿ ಭಾಗಿಯಾಗ್ತಾರೆ. ಅಂದಿನಿಂದಲೇ ಕಾಂಗ್ರೆಸ್ ಸದಸ್ಯರಾಗಿ ಸೇರ್ಪಡೆಯೂ ಆಗ್ತಾರೆ. 1942 ಸಮಯಕ್ಕೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಭಾಗಿಯಾಗಿ ಜೈಲಿಗೂ ಹೋಗ್ತಾರೆ. ಜೈಲಿನಿಂದ ಹೊರಬಂದ ಅವರು 1945 ನ್ಯಾಯ ವಿಧಾಯಕ ಸಭೆಗೆ ಆಯ್ಕೆಯಾಗ್ತಾರೆ. 1947 ಸರ್ಕಾರ ಸ್ಥಾಪನೆಗೆ ನಡೆದ ಚಳವಳಿಯಲ್ಲಿ ಭಾಗವಹಿಸಿ ಪುನಃ ಜೈಲು ಸೇರ್ತಾರೆ. ಭಾರತ ಸ್ವಾತಂತ್ರ್ಯ ಪಡೆದ ಬಳಿಕ ಕಡಿದಾಳ್ ಮಂಜಪ್ಪನವರು ರಾಜಕೀಯ ರಂಗದತ್ತ ಮುಖ ಮಾಡಿದ್ರು. 1952 ತೀರ್ಥಹಳ್ಳಿ ಕ್ಷೇತ್ರದಿಂದ ಮೊದಲ ಬಾರಿಗೆ ಸ್ಪರ್ಧಿಸಿ ಗೆಲುವು ಪಡೆದ್ರು. ಕೆಂಗಲ್ ಹನುಮಂತಯ್ಯ ಮಂತ್ರಿಮಂಡಲದಲ್ಲಿ ಕಂದಾಯ ಮತ್ತು ಲೋಕೋಪಯೋಗಿ ಸಚಿವರಾದ್ರು. ಬಯಸದೇ ಬಂದ ಭಾಗ್ಯ ಎನ್ನುವಂತೆ 1956 ಆಗಸ್ಟ್ನಿಂದ ಅಕ್ಟೋಬರ್ ಅಂತ್ಯದವರೆಗೂ ಕರ್ನಾಟಕದ ಮೂರನೇ ಮುಖ್ಯಮಂತ್ರಿಯೂ ಆದ್ರು ಕಡಿದಾಳ್ ಮಂಜಪ್ಪ. ಅವರು ಮುಖ್ಯಮಂತ್ರಿಯಾಗಿದ್ದಷ್ಟು ದಿನ ಜನಪರವಾಗಿದ್ರು. ಕಡಿದಾಳ್ ಮಂಜಪ್ಪ ಉತ್ತಮ ರಾಜಕೀಯ ಪಟುವಷ್ಟೇ ಅಲ್ಲ, ಉತ್ತಮ ಸಾಹಿತಿಯೂ ಆಗಿದ್ರು.
ಪಂಜರವಲಳ್ಳಿ, ನಾಳೆಯ ನಳಲು, ಕ್ರಾಂತಿಕೂಟ ಕಾದಂಬರಿಗಳು ಸೇರಿದಂತೆ ನನಸಾಗದ ಕನಸು ಎನ್ನುವ ಆತ್ಮಕಥೆಯನ್ನ ಬರೆದಿದ್ದಾರೆ. ಕಡಿದಾಳ್ ಮಂಜಪ್ಪನವರ ಮಡದಿ ಲಕ್ಷ್ಮೀದೇವಿ ಕೂಡ ಸಾಹಿತಿಯಾಗಿದ್ರು. ಮಲ್ಲಿಕಾ ಕಡಿದಾಳ್ ಮಂಜಪ್ಪ ಎಂಬ ಹೆಸರಲ್ಲಿ ಬರೆದ ಲಕ್ಷ್ಮೀದೇವಿಯವರು ಕಡಿದಾಳ್ ಮಂಜಪ್ಪನವರ ಪ್ರತಿ ಹೆಜ್ಜೆಗೂ ಬೆಂಬಲವಾಗಿ ನಿಂತಿದ್ರು. ಕಡಿದಾಳ್ ಮಂಜಪ್ಪ ಓರ್ವ ರಾಜಕಾರಣಿಯಾಗಿ, ಓರ್ವ ಲೇಖಕರಾಗಿ, ಸಾಹಿತಿಯಾಗಿ ಕರ್ನಾಟಕದ ಇತಿಹಾಸದಲ್ಲಿ ಛಾಪು ಮೂಡಿಸಿದ ಅದ್ಭುತ ವ್ಯಕ್ತಿ.